ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಫೇಮಸ್ ಆಗಿರುವ ಬೆಂಗಳೂರಿನಲ್ಲಿ ವಿಷ ಗಾಳಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ಈ ವಿಷ ಗಾಳಿಯಿಂದ ಜನ ಅಕಾಲಿಕ ಮರಣಕ್ಕೆ ತುತ್ತಾಗ್ತಿರುವಂತಹ ನಗರಗಳ ಪೈಕಿ ನಮ್ಮ ಬೆಂಗಳೂರಿಗೆ ನಾಲ್ಕನೇ ಸ್ಥಾನ ಸಿಕ್ಕಿದೆಯಂತೆ. ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ತುರ್ತು ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಭವಿಷ್ಯ ಇನ್ನಷ್ಟು ಭೀಕರವಾಗುತ್ತೆ ಅಂತ ಅಧ್ಯಯನದ ವರದಿ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿಷಗಾಳಿಗೆ ತುತ್ತಾಗ್ತಿದೆಯಾ ಬೆಂಗಳೂರು? ಸಿಲಿಕಾನ್ ಸಿಟಿಯಲ್ಲಿ ವಿಷಗಾಳಿ ಬಾರಿಸಿದೆ ಮರಣ ಮೃದಂಗ. ಸರ್ಕಾರ ತುರ್ತು ಕ್ರಮ ಕೈಗೊಳ್ಳದೇ ಇದ್ರೆ ಭವಿಷ್ಯ ಮತ್ತಷ್ಟು ಭೀಕರ. ವಿಷಗಾಳಿ ಮಹಾನಗರಿ ಬೆಂಗಳೂರಿನಲ್ಲಿ 4,800 ಮಂದಿಯನ್ನ ಬಲಿ ಪಡೆದಿದೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ದೆಹಲಿಯಲ್ಲಿ 14,800 ಮಂದಿ ಸಾವನ್ನಪ್ಪಿದ್ದು ನಂತರದ ಸ್ಥಾನ ಮುಂಬೈ, ಕೋಲ್ಕತ್ತಾ, ಚೆನ್ನೈ ಹಾಗೂ ಬೆಂಗಳೂರು ಪಡೆದಿದೆ. ಮುಂಬೈನಲ್ಲಿ 10,500, ಕೋಲ್ಕತ್ತಾದಲ್ಲಿ 7,300, ಚೆನ್ನೈ ಹಾಗೂ ಬೆಂಗಳೂರಿನಲ್ಲಿ ತಲಾ 4,800 ಮಂದಿ ಮೃತಪಟ್ಟಿರೋದು ದೃಢಪಟ್ಟಿದೆ. 2016 ಅಂಕಿಅಂಶ ಆಧರಿಸಿ ಅಧ್ಯಯನ ಮಾಡಲಾಗಿದ್ದು ವಿಷಪೂರಿತ ಗಾಳಿ ಸಮಸ್ಯೆ ವಿಶ್ವದಾದ್ಯಂತ ಇರೋದು ಬೆಳಕಿಗೆ ಬಂದಿದೆ. ವಿಶ್ವದಲ್ಲಿ ವಿಷಗಾಳಿಯಿಂದ ಜನರು ಸಾವನ್ನಪ್ಪುತ್ತಿರುವವರ ಪೈಕಿ ಚೀನಾದ ಮಹಾನಗರಗಳಾದ ಬೀಜಿಂಗ್, ಶಾಂಘೈ ಮೊದಲ ಎರಡು ಸ್ಥಾನಗಳನ್ನು ಹೊಂದಿದೆ. ಈ ನಗರಗಳಲ್ಲಿ 18,800 ಹಾಗೂ 17,600 ಮಂದಿ ಮರಣ ಹೊಂದಿದ್ದಾರೆ. ಅದರಲ್ಲೂ ಚೀನಾ, ಭಾರತ, ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದಲ್ಲಿ ವಿಷಗಾಳಿ ಸಮಸ್ಯೆ ವಿಪರೀತವಾಗಿದೆ. ಚೀನಾ ಮಾತ್ರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ಉಳಿದ ರಾಷ್ಟ್ರಗಳು ಪ್ರಾಥಮಿಕ ಹೆಜ್ಜೆಯನ್ನೇ ಇಟ್ಟಿಲ್ಲ. ರಾಕೆಟ್ ವೇಗದಂತೆ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ತುರ್ತು ಕ್ರಮ ಕೈಗೊಳ್ಳದಿದ್ರೆ ಭವಿಷ್ಯ ಇನ್ನಷ್ಟು ಭೀಕರವಾಗಲಿದೆ. ಎರಡು ಅಂಶ ಅಂತ ಹೇಳಿದ್ರೆ ಧೂಳಿನ ಕಣಗಳ ಪ್ರಮಾಣ, ಕಣಗಳ ಸೈಜ್ ಗಾತ್ರ 10 microns 10 microns ಮತ್ತು 2.5 microns ಇರೋದು ಕ್ರೂಷಿಯಲ್ ಪೊಲ್ಯೂಟೆಂಟ್. ಅದು ನಾವು ಉಸಿರಾಟ ಆಡ್ಬೇಕಾದ್ರೆ ನಮ್ಮ ಶ್ವಾಸಕೋಶ ಸೇರುತ್ತೆ. ಅಲ್ಲಿಂದ ಫಸ್ಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಬೆಂಗಳೂರಿನ ನೀವು ಯಾರನ್ನು ಓಡಾಡಿದ್ರೆ ಗೊತ್ತಾಗುತ್ತೆ, ಕಣ್ಣ ನೀರು ಬರುತ್ತೆ, ಜೊತೆಗೆ ಲಂಗ್ಸ್ ಎಲ್ಲ ತುಂಬಿದಂಗೆ ಇರುತ್ತೆ, ಆಮೇಲೆ ಅಲರ್ಜಿ ಶುರುವಾಗ್ಬೋದು, ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಬಹುದು. ವಿಷಗಾಳಿಯ ಆತಂಕವೇನು? ವಾಯುಮಾಲಿನ್ಯ ಸೂಚ್ಯಂಕದಲ್ಲಿ PM2.5 ಮಿತಿಯನ್ನ ಈಗಾಗಲೇ ಹಲವು ನಗರಗಳು ದಾಟಿವೆ. ಜಗತ್ತಿನ ಸಾಕಷ್ಟು ಮೆಗಾ ಸಿಟಿಗಳಲ್ಲಿ ವಾಯುಮಾಲಿನ್ಯ ಸಮಸ್ಯೆ ಮಿತಿಮೀರಿದ್ದು ಏಷ್ಯಾ ಖಂಡದಲ್ಲೇ ಈ ಸ್ಥಿತಿ ಭೀಕರವಾಗಿದೆ. ಅಲ್ಲದೆ ಅಧ್ಯಯನದ ಪ್ರಕಾರ ಆತಂಕ ಪೀಡಿತ ಮೊದಲ 13 ನಗರಗಳು ಏಷ್ಯಾದ 4 ರಾಷ್ಟ್ರಗಳಲ್ಲೇ ಇವೆ. ವಿಷಗಾಳಿಯಿಂದ ಹೃದಯ, ಶ್ವಾಸಕೋಶ, ಕ್ಯಾನ್ಸರ್ಗೆ ತುತ್ತಾಗುವುದು ಹಾಗೂ ಅಕಾಲಿಕ ಸಾವಿಗೆ ಜನ ತುತ್ತಾಗ್ತಿದ್ದಾರೆ. ಜೊತೆಗೆ ಮಹಾನಗರಿಯಲ್ಲಿ ಧೂಳು ಮಿಶ್ರಿತ ಗಾಳಿ ಹೆಚ್ಚಾಗಿದೆ. ಆ ರೀತಿಯ ಪೊಲ್ಯೂಷನ್ಸು ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ನೀವು ಹೇಳ್ದಂಗೆ ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಿದೆ. ನಾವೇನು ಮಾಡಬೇಕಂದ್ರೆ ಇಲ್ಲಿ ವೆಹಿಕಲ್ಸ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಅದು ಮೇಜರಾಗಿ ಇವಾಗ ವೆಹಿಕಲ್ಗಳು ತುಂಬಾ ಜಾಸ್ತಿ ಆಗೋಗಿದೆ. ಅದನ್ನೊಂದು ಕಡ್ಡಾಯ ಮಾಡಿ ಒಂದು ಮನೆಗೆ ಇಷ್ಟೇ ವೆಹಿಕಲ್ಸ್ ಇರಬೇಕಂತ ಏನೋ ಒಂದು ಇನ್ಸ್ಟ್ರಕ್ಷನ್ಸು ಅಲ್ಲ ಒಂದು ಇದು ತೊಗೊಂಬರ್ಬೇಕು. ಅದ್ರ ಜೊತೆಗೆ ನಾವು ಹೆಚ್ಚಾಗಿ ನಾವು ಗಿಡಗಳನ್ನ ನೆಡಬೇಕು ಮತ್ತು ಆ ಪರಿಸರವನ್ನು ಉಳಿಸ್ಬೇಕು. ಒಂದು ಕೆಲಸ ಮಾಡಿದ್ರೆ ಮಾತ್ರನೇ ಈ ಪೊಲ್ಯೂಷನ್ಗೆ ಒಂದು ನಮ್ಮ ಒಳ್ಳೆ ಪೊಲ್ಯೂಷನ್ ಆಗಿರೋದನ್ನ ಒಳ್ಳೆ ಏರ್ನ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಗಿಡಗಳನ್ನ ಜಾಸ್ತಿ ನೆಟ್ಟು ನಮ್ಮ ಪರಿಸರನ ಒಂದು ಕಾಪಾಡಿಕೊಂಡ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಮಹಾನಗರಗಳಲ್ಲಿ ಹೆಚ್ಚಾಗ್ತಾ ಇರೋ ವಾಹನ ದಟ್ಟಣೆ, ಕಾರ್ಖಾನೆಗಳಿಂದ ಬರುವ ಹೊಗೆ ಸೇರಿದಂತೆ ವಿವಿಧ ಕಾರಣಗಳಿಂದ ಪರಿಸರ ನಾಶವಾಗುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಗಳು ಪರಿಸರವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದರೆ ವಿಷಗಾಳಿಯಿಂದ ಜನ ತತ್ತರಿಸೋದು ಗ್ಯಾರಂಟಿ. ಕೃಷ್ಣಮೂರ್ತಿ, TV5, ಬೆಂಗಳೂರು.